ಫ್ಯಾಕ್ಟ್ ನಂಬರ್ ಒನ್, ನಮಗೆ ಹೊರಗಡೆ ಅಂಗಡಿಗಳಲ್ಲಿ ಎರಡು ರೀತಿಯ ವಾಟರ್ ಬಾಟಲ್ಸ್ ಸಿಗ್ತವೆ, ಒಂದು ಮಿನರಲ್ ವಾಟರ್ ಮತ್ತೊಂದು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್. ಆದರೆ ಇವೆರಡರ ಮಧ್ಯೆ ಇರುವ ವ್ಯತ್ಯಾಸವೇನು? ಮಿನರಲ್ ವಾಟರ್ ಅಂದ್ರೆ ಈ ನೀರನ್ನ ಮಿನರಲ್ಸ್ ನ ಬಳಸಿ ಸಹಜವಾಗಿ ಫಿಲ್ಟರ್ ಮಾಡಿರ್ತಾರೆ. ಈ ವಾಟರ್ ನ ತಯಾರಿಸಲು ಮೊದಲೇ ಮಿನರಲ್ಸ್ ಇರುವ ನೀರನ್ನ ತೆಗೆದುಕೊಳ್ತಾರೆ ಅಥವಾ ಫಿಲ್ಟರ್ ಮಾಡಿದ ನೀರಲ್ಲಿ ಕೃತಕವಾಗಿ ಮಿನರಲ್ಸ್ ನ ಬೆರೆಸ್ತಾರೆ. ಈ ನೀರಲ್ಲಿ ಮಿನರಲ್ಸ್ ಇರೋದ್ರಿಂದ ಈ ವಾಟರ್ ನ ಬೆಲೆ ಸ್ವಲ್ಪ ದುಬಾರಿಯಾಗಿರುತ್ತೆ. ಮತ್ತು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಬಗ್ಗೆ ಮಾತನಾಡೋದಾದ್ರೆ ಈ ನೀರಲ್ಲಿ ಮಿನರಲ್ಸ್ ಇರೋದಿಲ್ಲ. ಈ ನೀರನ್ನ ಕೆಮಿಕಲ್ಸ್ ನ ಉಪಯೋಗಿಸಿ ಫಿಲ್ಟರ್ ಮಾಡ್ತಾರೆ. ಈ ನೀರಲ್ಲಿ ಮಿನರಲ್ಸ್ ಇಲ್ಲದೆ ಇರೋದ್ರಿಂದ ಮಿನರಲ್ ವಾಟರ್ ಬಾಟಲ್ ಗಿಂತ ಈ ವಾಟರ್ ನ ಬೆಲೆ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಒಂದು ವಾಟರ್ ಬಾಟಲ್ ಅಲ್ಲಿ ಇರೋದು ಮಿನರಲ್ ವಾಟರ್ ನ ಅಥವಾ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ನ ಅಂತ ತಿಳಿದುಕೊಳ್ಳಲು ಆ ಬಾಟಲ್ ಮೇಲಿರುವ ಐಎಸ್ ನಂಬರ್ ನ ನೋಡಿ ಗುರುತಿಸಬಹುದು. ಮಿನರಲ್ ವಾಟರ್ ಬಾಟಲ್ ಮೇಲೆ ಐಎಸ್ 13428 ಅಂತ ಬರೆದಿರುತ್ತೆ ಮತ್ತು ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಬಾಟಲ್ ಮೇಲೆ ಐಎಸ್ 14543 ಅಂತ ಬರೆದಿರುತ್ತೆ. ಫ್ಯಾಕ್ಟ್ ನಂಬರ್ ಟೂ, ನಾನೊಂದು ಹಳೆ ಫ್ಯಾಕ್ಟ್ ವಿಡಿಯೋದಲ್ಲಿ ಚೀನಾದಲ್ಲಿ ಎಐ ರೋಬೋಟ್ ನ ಟಿವಿ ನ್ಯೂಸ್ ಆಂಕರ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ದೆ. ಆದ್ರೆ ಈಗ ನಮ್ಮ ಭಾರತದಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಂಕರ್ ಬಂದಿದೆ. ಇದರ ಹೆಸರು ಎಐ ಕೋರ್. ಪಂಜಾಬ್ ಮತ್ತು ಹರಿಯಾಣದಲ್ಲಿನ ಪೀಜನಲ್ ನ್ಯೂಸ್ ಚಾನೆಲ್ ನ್ಯೂಸ್ 18 ರವರು ರೀಸೆಂಟ್ ಆಗಿ ನಡೆಸಿದ ಎಜುಕೇಶನ್ ಸಮಿಟ್ ಸೀಸನ್ 4 ಇವೆಂಟ್ ಅಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಆದ್ರೆ ಇದೇ ಭಾರತದ ಮೊದಲ ಎಐ ರೋಬೋಟ್ ಆಂಕರ್ ಅಲ್ಲ. ಇದಕ್ಕೂ ಮುಂಚೆ ಮೂರು ತಿಂಗಳ ಹಿಂದೆ ಇಂಡಿಯಾ ಟುಡೇ ನ್ಯೂಸ್ ಚಾನೆಲ್ ಅವರು ಸನಾ ಎಂಬ ಎಐ ಆಂಕರ್ ನ ಲಾಂಚ್ ಮಾಡಿದ್ದರು. ಆ ಎಐ ರೋಬೋಟ್ ಆಂಕರ್ ಹೇಗೆ ನ್ಯೂಸ್ ಹೇಳ್ತಿದೆ ಅನ್ನೋದನ್ನ ತೋರಿಸ್ತೇನೆ, ಒಮ್ಮೆ ನೋಡಿಬಿಡಿ. ಹೆಲೋ, ಯು ಆರ್ ವಾಚಿಂಗ್ ಆಜ್ ತಕ್ ಎಐ ಅಂಡ್ ಐ ಆಮ್ ಎಐ ಆಂಕರ್ ಸನಾ. ಫ್ಯಾಕ್ಟ್ ನಂಬರ್ ತ್ರೀ, ಫ್ರೆಂಡ್ಸ್, ನೀವು ಕೆಲವೊಂದು ಸಿನಿಮಾಗಳಲ್ಲಿ ಹಾಗೂ ನ್ಯೂಸ್ ಚಾನೆಲ್ಗಳಲ್ಲಿ ಗಾಳಿಯಲ್ಲಿ ಬುಲೆಟ್ ನ ಮೇಲಕ್ಕೆ ಹಾರಿಸೋದನ್ನ ನೋಡಿರ್ತೀರಾ. ಆದ್ರೆ ಗಾಳಿಯಲ್ಲಿ ಹೀಗೆ ಗನ್ ನ ಫೈರ್ ಮಾಡಿದ್ರೆ ಆ ಬುಲೆಟ್ ಎಲ್ಲಿಗೆ ಹೋಗುತ್ತೆ? ಆ ಬುಲೆಟ್ ತಿರುಗಿ ಬಂದು ಯಾರ ಮೇಲಾದರೂ ಬಿದ್ರೆ ಅಪಾಯವಾಗಬಹುದಾ? ಹೌದು, ಖಂಡಿತವಾಗ್ಲೂ ಆಗುತ್ತೆ. ಗಾಳಿಯಲ್ಲಿ ಮೇಲಕ್ಕೆ ಬುಲೆಟ್ ನ ಹಾರಿಸಿದ್ರೆ ಆ ಬುಲೆಟ್ ಸುಮಾರು 3 ಕಿಲೋಮೀಟರ್ ನಷ್ಟು ಎತ್ತರಕ್ಕೆ ಹೋಗಿ ಅಲ್ಲಿಂದ ಮರಳಿ ಮತ್ತೆ ಭೂಮಿ ಮೇಲೆ ಬೀಳುತ್ತೆ. ಆದ್ರೆ ಆ ಬುಲೆಟ್ ನಾವು ಫಿಕ್ಸ್ ಮಾಡಿದ ಸ್ಥಳದಲ್ಲೇ ಬೀಳುತ್ತೆ ಅಂತ ಹೇಳೋಕಾಗೋದಿಲ್ಲ. ಬೀಸುವ ಗಾಳಿಯ ರಭಸಕ್ಕೆ ಅದು ಸ್ವಲ್ಪ ಪಕ್ಕಕ್ಕೆ ಸರಿದು ಬೀಳಬಹುದು. ಸೊ ಆಗ ಬುಲೆಟ್ ಹಾರಿಸಿದ ಸ್ಥಳಕ್ಕೆ ಹತ್ತಿರದಲ್ಲಿರುವವರೆಲ್ಲರೂ ಕೂಡ ಅಪಾಯದಲ್ಲಿರ್ತಾರೆ. ಬುಲೆಟ್ ಮೇಲೆ ಹೋದ ಮೇಲೆ ಗುರುತ್ವಾಕರ್ಷಣೆಯ ಕಾರಣದಿಂದ ಅದು ಮರಳಿ ಭೂಮಿ ಮೇಲೆ ಗಂಟೆಗೆ 600 ಕಿಲೋಮೀಟರ್ ನಷ್ಟು ವೇಗವಾಗಿ ಬರುತ್ತೆ. ಇಷ್ಟು ವೇಗವಾಗಿ ಬರುವ ಬುಲೆಟ್ ಯಾರಿಗಾದ್ರೂ ತಾಕಿದ್ರೆ ಅವರ ಪ್ರಾಣ ಇರೋದಿಲ್ಲ. ಪ್ರಪಂಚದಲ್ಲಿ ಈ ರೀತಿ ಗಾಳಿಯಲ್ಲಿ ಹಾರಿಸಿದ ಬುಲೆಟ್ ತಾಕಿ ತುಂಬಾ ಜನರು ಸತ್ತಿದ್ದಾರೆ. ಫ್ಯಾಕ್ಟ್ ನಂಬರ್ ಫೋರ್, ಫ್ರೆಂಡ್ಸ್, ಟ್ಯಾಬ್ಲೆಟ್ ಯಾಕೆ ಕಹಿಯಾಗಿರ್ತವೆ ಗೊತ್ತಾ? ಸಾಮಾನ್ಯವಾಗಿ ಟ್ಯಾಬ್ಲೆಟ್ಸ್ ಅಲ್ಲಿ ಬಳಸುವ ಪದಾರ್ಥಗಳನ್ನ ಗಿಡಮರಗಳಿಂದ ಶೇಖರಿಸಿರ್ತಾರೆ. ಅವುಗಳಲ್ಲಿ ಕೆಲವು ಪ್ರಾಕೃತಿಕವಾಗಿಯೇ ಕಹಿಯಾಗಿರ್ತವೆ ಮತ್ತು ಟ್ಯಾಬ್ಲೆಟ್ ತಯಾರಿಯಲ್ಲಿ ಉಪಯೋಗಿಸುವ ಬೈಂಡರ್ಸ್, ಫಿಲ್ಲರ್ಸ್, ಕೋಟಿಂಗ್ ನಿಂದ ಕಹಿ ಇನ್ನೂ ಹೆಚ್ಚಾಗುತ್ತೆ. ಆದ್ರೆ ಒಂದು ವೇಳೆ ಟ್ಯಾಬ್ಲೆಟ್ಸ್ ಕಹಿಯಾಗಿರದಿದ್ರೆ ಕೆಲವರು ಅವುಗಳನ್ನ ನುಂಗದೇನೆ ಬಾಯಲ್ಲೇ ಅಗಿಯಲು ಪ್ರಯತ್ನಿಸ್ತಾರೆ. ಹೀಗೆ ಮಾಡೋದ್ರಿಂದ ಆ ಟ್ಯಾಬ್ಲೆಟ್ ನ ಪ್ರಭಾವ ಕಡಿಮೆಯಾಗೋದು ಅಥವಾ ಸೈಡ್ ಎಫೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇದಕ್ಕಾಗಿ ಟ್ಯಾಬ್ಲೆಟ್ ನ ತಯಾರಿಸುವ ಕಂಪನಿಗಳು ಬೇಕಂತಲೇ ಕಹಿಯನ್ನ ಬೆರೆಸ್ತಾರೆ. ಮತ್ತು ಒಂದು ವೇಳೆ ಚಿಕ್ಕ ಮಕ್ಕಳು ಆ ಟ್ಯಾಬ್ಲೆಟ್ ನ ತಿನ್ನಲು ಪ್ರಯತ್ನಿಸಿದ್ರೆ ಅವು ಕಹಿಯಾಗಿರೋದ್ರಿಂದ ಅವುಗಳನ್ನ ಬಾಯಲ್ಲಿ ಇಟ್ಟುಕೊಂಡ ತಕ್ಷಣವೇ ಉಗುಳಿ ಬಿಡ್ತಾರೆ. ಸೊ ಇವೆಲ್ಲ ಕಾರಣಗಳಿಂದ ಟ್ಯಾಬ್ಲೆಟ್ಸ್ ಕಹಿಯಾಗಿರ್ತವೆ. ಫ್ಯಾಕ್ಟ್ ನಂಬರ್ ಫೈವ್, ಫ್ರೆಂಡ್ಸ್, ನೀವೆಂದಾದ್ರೂ ಮಹಿಳೆಯರಿಗಿಂತ ಪುರುಷರಿಗೇನೆ ಹೆಚ್ಚು ಹೊಟ್ಟೆ ಮುಂದೆ ಬಂದಿರುತ್ತೆ ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಅದನ್ನ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಪುರುಷರಿಗಿಂತ ಮಹಿಳೆಯರ ದೇಹಕ್ಕೆ ಕೊಬ್ಬನ್ನ ಶೇಖರಿಸಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಪುರುಷರಲ್ಲಾದ್ರೆ ದೇಹದಲ್ಲಿ ಕೊಬ್ಬನ್ನ ಶೇಖರಿಸಿ ಇಡಲು ಇರುವ ಒಂದೇ ಒಂದು ಭಾಗ ಅಂದ್ರೆ ಅದು ಹೊಟ್ಟೆ. ಆದ್ರೆ ಮಹಿಳೆಯರಿಗೆ ತೊಡೆಯ ಭಾಗದಲ್ಲಿ, ಪುಷ್ಟದ ಭಾಗದಲ್ಲಿ ಕೊಬ್ಬು ಶೇಖರಣೆಯಾಗುತ್ತೆ. ಇದಕ್ಕಾಗಿ ಅವರಿಗೆ ಬೇಗ ಹೊಟ್ಟೆ ಬರೋದಿಲ್ಲ. ಒಂದ್ ವೇಳೆ ಈ ಭಾಗದಲ್ಲಿ ಪೂರ್ತಿಯಾಗಿ ಕೊಬ್ಬು ಶೇಖರಣೆಯಾಗಿ ಇನ್ನು ಜಾಗ ಇಲ್ಲದಿದ್ದಾಗ ಮಾತ್ರ ಹೊಟ್ಟೆಯಲ್ಲಿ ಕೊಬ್ಬು ತುಂಬಿಕೊಳ್ಳಲು ಪ್ರಾರಂಭವಾಗುತ್ತೆ. ಆಗ ಮಹಿಳೆಯರಿಗೂ ಕೂಡ ಹೊಟ್ಟೆ ಬರಲು ಪ್ರಾರಂಭವಾಗುತ್ತೆ. ಫ್ಯಾಕ್ಟ್ ನಂಬರ್ ಸಿಕ್ಸ್, ನಮಗೆ ಎರಡು ನಾಸಿಕ ರಂಧ್ರಗಳಿರ್ತವೆ ಯಾಕೆ? ನಮ್ಮ ಮೂಗು ಎರಡು ಕೆಲಸಗಳನ್ನ ಮಾಡುತ್ತೆ. ಒಂದು ಆಮ್ಲಜನಕವನ್ನ ಹೀರಿಕೊಳ್ಳುತ್ತೆ, ಎರಡನೆಯದ್ದು ವಾಸನೆಯನ್ನ ಗ್ರಹಿಸುತ್ತೆ. ನೀವೆಂದಾದ್ರೂ ಗಮನಿಸಿದ್ದರೆ ನಮ್ಮ ಎರಡು ನಾಸಿಕ ರಂಧ್ರಗಳಲ್ಲಿ ಒಂದು ರಂಧ್ರ ಹೆಚ್ಚು ಗಾಳಿಯನ್ನ ಹೀರಿಕೊಳ್ಳುತ್ತೆ, ಮತ್ತೊಂದು ಕಡಿಮೆ ಗಾಳಿಯನ್ನ ಹೀರಿಕೊಳ್ಳುತ್ತೆ ಮತ್ತು ಕೆಲ ಸಮಯದ ನಂತರ ಇದು ರಿವರ್ಸ್ ಆಗುತ್ತೆ. ಆದ್ರೆ ಇದಕ್ಕೆ ಕಾರಣವೇನೆಂದ್ರೆ ಕೆಲ ಪದಾರ್ಥಗಳ ಹಾಗೂ ವಸ್ತುಗಳ ವಾಸನೆಯನ್ನ ವೇಗವಾಗಿ ಹೀರಿಕೊಂಡಾಗ ಮಾತ್ರ ವಾಸನೆಯನ್ನ ಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವನ್ನ ನಿಧಾನವಾಗಿ ಹೀರಿಕೊಂಡಾಗ ಮಾತ್ರ ವಾಸನೆಯನ್ನ ಗ್ರಹಿಸಲು ಸಾಧ್ಯವಾಗುತ್ತೆ. ನಮ್ಮ ನಾಸಿಕ ರಂಧ್ರಗಳಲ್ಲಿ ಒಂದರಿಂದ ವೇಗವಾಗಿ ಮತ್ತೊಂದರಿಂದ ನಿಧಾನವಾಗಿ ಗಾಳಿಯನ್ನ ಹೀರಿಕೊಳ್ಳೋದ್ರಿಂದ ಯಾವ ವಾಸನೆಯಾದರೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಫ್ಯಾಕ್ಟ್ ನಂಬರ್ ಸೆವೆನ್,
ಫ್ರೆಂಡ್ಸ್, ಈ ಇಮೇಜ್ ಅಲ್ಲಿ ಈ ಡಾಕ್ಟರ್ ಕೈಯಲ್ಲಿರೋದು ಏನು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡ್ತೀರಾ? 5 ಸೆಕೆಂಡ್ಸ್ ಗಳ ಟೈಮ್ ಕೊಡ್ತೇನೆ. ಇದನ್ನ ನೋಡಿ ಅನೇಕ ಜನರು ಹೃದಯ ಅಂತ ಅಥವಾ ಇನ್ಯಾವುದೋ ದೇಹದ ಭಾಗ ಆಗಿರಬಹುದು ಅಂತ ಅಂದುಕೊಂಡಿರಬಹುದು. ಆದ್ರೆ ಅದು ತಪ್ಪು, ಯಾಕಂದ್ರೆ ಇದೊಂದು ಕಿಡ್ನಿ ಸ್ಟೋನ್ ಆಗಿದೆ. ಹೌದು, ಇದು ಕಿಡ್ನಿಯಿಂದ ತೆಗೆದ ಕಲ್ಲು. ಕಿಡ್ನಿಯಷ್ಟು ದೊಡ್ಡದಾಗಿರುವ ಈ ಸ್ಟೋನ್ ಪ್ರಪಂಚದಲ್ಲೇ ಅತಿ ದೊಡ್ಡ ಕಿಡ್ನಿ ಸ್ಟೋನ್ ಆಗಿದೆ. ಇದು 13.37 ಸೆಂಟಿಮೀಟರ್ ನಷ್ಟು ಉದ್ದ, 10.55 ಸೆಂಟಿಮೀಟರ್ ನಷ್ಟು ಅಗಲವಿದೆ ಮತ್ತು 800 ಗ್ರಾಂ ನಷ್ಟು ತೂಕವಿದೆ. ಶ್ರೀಲಂಕಾದ ಕೆನಿಸ್ಟನ್ ಸ್ಕೂಂಜ್ ಎಂಬ 62 ವರ್ಷದ ವ್ಯಕ್ತಿಯ ಕಿಡ್ನಿಯಲ್ಲಿಂದ ಡಾಕ್ಟರ್ಸ್ ಈ ಸ್ಟೋನ್ನ ಆಪರೇಷನ್ ಮಾಡಿ ತೆಗೆದಿದ್ದಾರೆ. ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ಸ್ ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರ್ತವೆ. ಇವು ಉತ್ಪತ್ತಿಯಾಗಲು ಕಾರಣ ನಮ್ಮ ಯೂರಿನಲ್ಲಿರುವ ಕೆಲವು ಸಬ್ಸ್ಟೆನ್ಸ್, ಅಂದ್ರೆ ಉದಾಹರಣೆಗೆ ಆಕ್ಸಿಲೇಟ್ ಅಥವಾ ಕ್ಯಾಲ್ಸಿಯಂ ಇರುವ ಪದಾರ್ಥಗಳನ್ನ ಹೆಚ್ಚಾಗಿ ತಿನ್ನುವುದರಿಂದ ಇವು ಚಿಕ್ಕ ಚಿಕ್ಕ ಕ್ರಿಸ್ಟಲ್ಸ್ ಆಗಿ ಏರ್ಪಡ್ತವೆ. ಕೆಲ ಕಿಡ್ನಿ ಸ್ಟೋನ್ಗಳು ಚಿಕಿತ್ಸೆ ತೆಗೆದುಕೊಳ್ಳದೇನೆ ಯೂರಿನ್ಗೆ ಹೋದಾಗ ತನ್ನಷ್ಟಕ್ಕೆ ತಾನೇ ಬಂದು ಬಿಡ್ತವೆ. ಆದ್ರೆ ಕೆಲ ಸ್ಟೋನ್ಸ್ ನ ಟ್ರೀಟ್ಮೆಂಟ್ ಮಾಡಿ ಸರ್ಜರಿ ಮುಖಾಂತರವೇ ತೆಗೆಯಬೇಕಾಗುತ್ತೆ. ಸೊ ಈತನಲ್ಲಿ ಕಿಡ್ನಿ ಸ್ಟೋನ್ ಚಿಕ್ಕದಾಗಿದ್ದಾಗ ಇದನ್ನು ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಇದ್ದದರಿಂದ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಕಿಡ್ನಿ ಸ್ಟೋನ್ ಒಂದು ಚಿಕ್ಕ ಕಾಯಿನ್ ಸೈಜ್ ನಷ್ಟಿದ್ದಾಗ ತುಂಬಾ ನೋವುಂಟಾಗುತ್ತೆ. ಸೊ ಈತನು ಕಿಡ್ನಿ ಸ್ಟೋನ್ ಚಿಕ್ಕದಾಗಿದ್ದಾಗ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಇದ್ದದರಿಂದ ಈತನಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ದೊಡ್ಡದಾದ ಈ ಸ್ಟೋನ್ ನ ಡಾಕ್ಟರ್ ಸುದರ್ಶನ್ ಎಂಬುವವರು ಆಪರೇಷನ್ ಮಾಡಿ ತೆಗಿತಾರೆ. ಈ ಸ್ಟೋನ್ ಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಿಡ್ನಿ ಸ್ಟೋನ್ ಮತ್ತು ವರ್ಲ್ಡ್ಸ್ ಹೆವಿಯೆಸ್ಟ್ ಕಿಡ್ನಿ ಸ್ಟೋನ್ ಆಗಿ 2 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಬಂದಿವೆ. ಫ್ಯಾಕ್ಟ್ ನಂಬರ್ 8, ನಮ್ಮ ಭಾರತದಲ್ಲಿ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳ ವಾಹನಗಳು ರಸ್ತೆ ಮೇಲೆ ಹೋಗ್ತಿರುವಾಗ ಅವರಿಗಾಗಿ ರಸ್ತೆಗಳನ್ನ ಬ್ಲಾಕ್ ಮಾಡಿ ಜೀರೋ ಟ್ರಾಫಿಕ್ ನ ಒದಗಿಸಿ ಜನರಿಗೆ ತೊಂದರೆ ಕೊಡ್ತಾರೆ. ಆದ್ರೆ ನಿಮಗೆ ಗೊತ್ತಾ, ಜಪಾನ್ ನಲ್ಲಿ ಈ ರೀತಿ ಇರೋದಿಲ್ಲ. ಜಪಾನ್ನ ಕಾನೂನಿನ ಪ್ರಕಾರ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳಿಗಾಗಿ ಅಥವಾ ಪ್ರಭಾವಿ ವ್ಯಕ್ತಿಗಳಿಗಾಗಿ ರಸ್ತೆಗಳನ್ನ ಬ್ಲಾಕ್ ಮಾಡುವಂತಿಲ್ಲ. ಇದಕ್ಕಾಗಿ ಅಲ್ಲಿನ ಪ್ರೆಸಿಡೆಂಟ್ ಎಂದಾದ್ರೂ ರಸ್ತೆ ಮೇಲೆ ಹೋಗುವಾಗ ಅವರಿಗಾಗಿ ಅವರ ಕಾರ್ಸ್ ನಿಂದ ಗಾರ್ಡ್ಸ್ ಕಿಟಕಿಯಿಂದ ಹೊರಗಡೆ ಬಂದು ಜನರಿಗೆ ನಿಧಾನವಾಗಿ ಹೋಗಿ ಅಂತ ಕೇಳಿಕೊಳ್ತಾರೆ. ಭಾರತೀಯರಾದ ನಮಗೆ ಇದು ವಿಭಿನ್ನವಾಗಿ ಕಾಣಿಸಬಹುದು, ಆದ್ರೆ ಅಲ್ಲಿನ ಜನರಿಗೆ ಇದು ತುಂಬಾ ಕಾಮನ್ ವಿಷಯ. ಫ್ಯಾಕ್ಟ್ ನಂಬರ್ 9, ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನರಿಗೆ ರಾತ್ರಿ ಮಲಗುವುದಕ್ಕೂ ಮುಂಚೆ ಫೋನ್ ನೋಡಿ ಮಲಗುವ ಅಭ್ಯಾಸ ಇರುತ್ತೆ. ಆದ್ರೆ ಮಲಗುವುದಕ್ಕೂ ಮುಂಚೆ ಫೋನ್ ನ ನೋಡಿದ್ರೆ ಏನಾಗುತ್ತೆ ಗೊತ್ತಾ? ಹೀಗೆ ರಾತ್ರಿ ಮಲಗುವುದಕ್ಕೂ ಮುಂಚೆ ಫೋನ್ ನೋಡಿದ್ರೆ 3 ರೀತಿಯ ನಷ್ಟಗಳಾಗ್ತವೆ. ಮೊದಲನೆಯದು ನಿದ್ದೆ. ಮಲಗುವಾಗ ಫೋನ್ ನೋಡಿದ್ರೆ ಫೋನ್ ಸ್ಕ್ರೀನ್ ನಿಂದ ಬರುವ ಬ್ಲೂ ಲೈಟ್ ಕಾರಣದಿಂದ ಮೆಲಾಟೋನಿನ್ ಎಂಬ ಹಾರ್ಮೋನ್ ಉತ್ಪತ್ತಿಯಾಗೋದು ಕಡಿಮೆಯಾಗುತ್ತೆ. ನಿದ್ದೆ ಬರಲು ಈ ಹಾರ್ಮೋನ್ ತುಂಬಾ ಅವಶ್ಯಕ. ಈ ಹಾರ್ಮೋನ್ ಉತ್ಪತ್ತಿಯಾಗೋದು ಕಡಿಮೆಯಾದ್ರೆ ನಿಮಗೆ ನಿದ್ದೆ ಬೇಗ ಬರಲ್ಲ, ನಿದ್ದೆ ಮಾಡಲು ತುಂಬಾ ಕಷ್ಟ ಪಡಬೇಕಾಗುತ್ತೆ. ಎರಡನೆಯ ಪರಿಣಾಮ ದೃಷ್ಟಿ. ಕತ್ತಲಲ್ಲಿ ಬ್ರೈಟ್ ಸ್ಕ್ರೀನ್ ನ ನೋಡೋದ್ರಿಂದ ಕಣ್ಣುಗಳು ಒತ್ತಡಕ್ಕೆ ಒಳಗಾಗ್ತವೆ, ಇದು ನಿಮ್ಮ ದೃಷ್ಟಿ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಮೂರನೆಯದು ಚರ್ಮ. ಸಾಮಾನ್ಯವಾಗಿ ರಾತ್ರಿ ಮಲಗುವಾಗ ಚರ್ಮ ತನ್ನಷ್ಟಕ್ಕೆ ತಾನೇ ರಿಪೇರ್ ಮಾಡಿಕೊಳ್ಳುತ್ತೆ. ಆದ್ರೆ ಫೋನ್ ನಿಂದ ಬರುವ ಬ್ಲೂ ಲೈಟ್ ಕಾರಣದಿಂದ ಇನ್ನೂ ರಾತ್ರಿ ಆಗಿಲ್ಲ ಅಂತ ಭಾವಿಸಿ ಚರ್ಮ ರಿಪೇರ್ ಪ್ರೋಸೆಸ್ ನ ತಡ ಮಾಡುತ್ತೆ. ಸೊ ಈ ಪ್ರಾಸೆಸ್ ಗೆ ಬೇಕಾದಷ್ಟು ಸಮಯ ಸಿಗದೆ ಇದ್ದರಿಂದ ಕಣ್ಣಿನ ಹತ್ರ ಇರುವ ಚರ್ಮ ಡಲ್ ಆಗಿ ಡಾರ್ಕ್ ಸರ್ಕಲ್ ಸೇರ್ಪಡ್ತವೆ. ಫ್ರೆಂಡ್ಸ್, ವಿಡಿಯೋದಲ್ಲಿ ಕಂಟಿನ್ಯೂ ಆಗೋದಕ್ಕೂ ಮುಂಚೆ ಇಲ್ಲಿವರೆಗೂ ಕೇಳಿದ ಫ್ಯಾಕ್ಟ್ಸ್ ಗಳಿಂದ ನೀವೇನಾದರೂ ಹೊಸ ವಿಷಯ ಕಲಿತುಕೊಂಡಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ರೀತಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ತಪ್ಪದೆ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಫ್ಯಾಕ್ಟ್ ನಂಬರ್ 10, ಒಮಿಗಲ್ ಇಷ್ಟೊಂದು ಸಕ್ಸಸ್ ಆಗಲು ಕಾರಣವೇನು? ಒಮಿಗಲ್ ವಿಡಿಯೋಸ್ ನ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಅಥವಾ ಇನ್ನು ಕೆಲವರು ಇದನ್ನ ಬಳಸಿರಬಹುದು. ತುಂಬಾ ಜನರು ಈ ಒಮಿಗಲ್ ರೀಸೆಂಟ್ ಆಗಿ ಬಂದಿದೆ ಅಂತ ಅಂದುಕೊಳ್ತಾರೆ. ಆದ್ರೆ ಈ ಒಮಿಗಲ್ 14 ವರ್ಷಗಳ ಹಿಂದೆ ಅಂದ್ರೆ ಮಾರ್ಚ್ 5ರಂದು ಲಾಂಚ್ ಆಗುತ್ತೆ. ಇದನ್ನ ಲೀಫ್ ಕೆ ಬ್ರೂಕ್ಸ್ ಎಂಬ 18 ವರ್ಷದ ಬಾಲಕ ತಯಾರಿಸಿದ್ದಾನೆ. ಇದರಲ್ಲಿ ಪ್ರಾರಂಭದಲ್ಲಿ UN ಸ್ಟ್ರೇಂಜರ್ ಎಂಬ ಹೆಸರಿನಿಂದ ಗೊತ್ತಿಲ್ಲದವರೊಂದಿಗೆ ಚಾಟ್ ಮಾಡುವ ಫೀಚರ್ ಇರ್ತಿತ್ತು. ನಂತರ ಒಂದು ವರ್ಷವಾದ ಮೇಲೆ 2010 ಮಾರ್ಚ್ ತಿಂಗಳಲ್ಲಿ ವಿಡಿಯೋ ಫೀಚರ್ ನ ಆಡ್ ಮಾಡ್ತಾರೆ. ವಿಡಿಯೋ ಫೀಚರ್ ನ ತಂದ ಒಂದೇ ತಿಂಗಳಿಗೆ ದಿನಕ್ಕೆ 150,000 ಪೇಜ್ ವ್ಯೂವರ್ಸ್ ಬರಲು ಪ್ರಾರಂಭವಾಗುತ್ತೆ. ಆಗಿನಿಂದ ಅಮೆರಿಕದಲ್ಲಿ ಇದರ ಪಾಪ್ಯುಲಾರಿಟಿ ಹೆಚ್ಚಾಗುತ್ತೆ. ಇದು ವಿಡಿಯೋ ಚಾಟ್ ಆಗಿರೋದ್ರಿಂದ ಕೆಲವರು ಅಸಭ್ಯವಾಗಿ ವರ್ತಿಸಲು ಪ್ರಾರಂಭಿಸುತ್ತಾರೆ. ಇದರಿಂದ 2013ರಲ್ಲಿ ಮಾನಿಟರ್ಡ್ ವಿಡಿಯೋ ಚಾಟ್ ನ ಎನೇಬಲ್ ಮಾಡ್ತಾರೆ. ಆದ್ರೆ ಈ ಒಮಿಗಲ್ ವಿಶ್ವಾದ್ಯಂತ ವರ್ಲ್ಡ್ ವೈಡ್ ಆಗಿ ಫೇಮಸ್ ಆಗಿದ್ದು ಮಾತ್ರ ಪ್ಯಾಂಡಮಿಕ್ ಟೈಮಲ್ಲಿ. ಪ್ಯಾಂಡಮಿಕ್ ಟೈಮಲ್ಲಿ ಮನೆಯಲ್ಲಿ ಕೂತು ಬೋರ್ ಆದವರೆಲ್ಲರೂ ಕೂಡ ಇದನ್ನ ಬಳಸಲು ಪ್ರಾರಂಭಿಸ್ತಾರೆ. ಇದರ ಸಕ್ಸಸ್ ಗೆ ಮತ್ತೊಂದು ಮುಖ್ಯ ಕಾರಣ, ಇದರಲ್ಲಿ ರಿಜಿಸ್ಟ್ರೇಷನ್ ಆಗುವ ಅವಶ್ಯಕತೆ ಇಲ್ಲ. ಈ ಸೈಟ್ ಅಲ್ಲಿ ರಿಜಿಸ್ಟರ್ ಆಗದೇನೆ ಸ್ಟ್ರೇಂಜರ್ಸ್ ನೊಂದಿಗೆ ವಿಡಿಯೋ ಚಾಟ್ ಮಾಡಬಹುದು. ಇದರಿಂದ ಯೂಸರ್ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗುತ್ತೆ.
ಇದರ ಪಾಪ್ಯುಲಾರಿಟಿಗೆ ಮತ್ತೊಂದು ಕಾರಣ ಯೂಟ್ಯೂಬ್ ಅಂತ ಹೇಳಬಹುದು. ಯಾಕಂದ್ರೆ ಅನೇಕ ಜನರು ಯೂಟ್ಯೂಬ್ ಅಲ್ಲಿ ಬರುವ ಒಮಿಗಲ್ ವಿಡಿಯೋಸ್ ನ ನೋಡಿ ಅವರು ಕೂಡ ಇದನ್ನ ಯೂಸ್ ಮಾಡಲು ಪ್ರಾರಂಭಿಸುತ್ತಾರೆ. ಪ್ರಪಂಚ ವ್ಯಾಪ್ತವಾಗಿ ಇದನ್ನ ಬಳಸುವವರಲ್ಲಿ 30% ನಷ್ಟು ಅಮೆರಿಕದವರಾಗಿದ್ರೆ 13% ನಷ್ಟು ಭಾರತೀಯರಿದ್ದಾರೆ.